ನಾನು ಹೇಳ್ತೀನಿ, ಭಯಬೇಡದ ಮೇಲೆ ಸದ್ಯಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಫೋನ್ ಯಾವ ಕೈಲಿ ಇಟ್ಕೊಂಡಿದ್ದೀರಾ? ಬಲ್ಲಾಗ ಏನ್ ಬಾಯ್ ಹತ್ರ ತಕೊ ಬನ್ನಿ, ಬಾಯ್ ಬಡ್ಕೊಳ್ಳಿ. ಆರ್ ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮರಿಬೇಡಿ. ನಮಸ್ಕಾರ, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಅನ್ನ, ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ಮು, ಹಾರ್ಟ್ಲಿ ವೆಲ್ಕಮ್. ಬಂಬಾಟ್ ಆಗಿರೋ ಮಾರ್ನಿಂಗಲ್ಲಿ ಮಗಳೇ ಅಮ್ಮಂಗೆ ಡೀಲ್ ಕೊಟ್ಟಿದ್ದಾರೆ. ಸೊ ಇವ್ರ ಹೆಸರು ಬಂದು ಜಯಮ್ಮ ಅಂತೆ. ಇವ್ರಿಗೆ ಸಿಕ್ಕಾವಟೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನಿಲ್ ನಮ್ಮಮ್ಮ ಅಂತ ಚಂದನ ಮೆಸೇಜ್ ಮಾಡಿದರೆ, ಇವರು ತುಮಕೂರಿನವರಂತೆ. ಬನ್ನಿ ಕಾಲ್ ಮಾಡುವ ಜಯಮ್ಮ ಅವ್ರಿಗೆ. ಇದು ಸಾಂಗ್ ಫಾರ್ ಫ್ರೀ, ಫಾರ್ ಅನ್ಲಿಮಿಟೆಡ್ ಫ್ರೀ ಸಾಂಗ್. ಹಲೋ ಹಲೋ, ಯಾರು ಇದು? ಯಾರು ಜಯಮ್ಮನ ಮಾತಾಡೋದು? ಹೌದು, ನೀವು? ಇಲ್ಲಿ ಜಯಮ್ಮ, ನಾನು ಹರೀಶ ಮಾತಾಡ್ತಾ ಇರೋದು. ಹರೀಶ ಅಂತ ಯಾರಮ್ಮ? ಹಲೋ ಹಲೋ, ಯಾರು? ಜಯಮ್ಮ, ನಾನು ಹರೀಶ ಮಾತಾಡ್ತಾ ಇರೋದು. ಯಾವ ಹರೀಶ ಗೊತ್ತಾಗ್ಲಿಲ್ಲ. ಹೇಳ್ತೀನಿ ಅಮ್ಮ, ಎರಡೇ ಎರಡು ನಿಮಿಷ ನಿಮ್ಮ ಜೊತೆ ಒಂಚೂರು ನಾನು ದುಃಖ ತೋಡ್ಕೋಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನನ್ಗೆ ಯಾಕೋ ಇವತ್ತು ಅನಿಸ್ತೈತೆ, ನನಗೆ ನಮ್ಮ ಅಮ್ಮನ ಮಾತು ಕೇಳಿದ್ರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾರು ಹರೀಶ? ನನ್ಗೆ ಯಾರು ಗೊತ್ತಾಗ್ತಾ ಇಲ್ಲ. ನಿಮ್ಮ ದೊಡ್ಡಮ್ಮನ ಮಗನ, ಚಿಕ್ಕಮ್ಮನ ಮಗನ, ನಿಮ್ಮ ಅಕ್ಕನ ಮಗನ ಅಂತ ಅನ್ಕೊಳ್ಳಿ. ಹೇಳಪ್ಪ. ಬಟ್ ನನ್ನ ತರ ಯಾರಿಗೂ ಆಗ್ಬಾರ್ದು ಅಮ್ಮ, ದಯವಿಟ್ಟು. ಏನಪ್ಪ ಏನಾಗೈತೆ? ಯಾವ ಹರೀಶ? ಪಾಪ ಒತ್ತಿ ಒತ್ತಿ ಹೇಳ್ತಾ ಇದ್ರು ಅವರು, ನನ್ ಕೇಳಬೇಕಾಗಿತ್ತು ಅಂತ ನನ್ಗೆ ಇವಾಗ ಅನಿಸ್ತಾ ಇತ್ತು. ನಾನು ಚಿಕನ್ ಅಂಗಡಿಲಿ ಕೆಲಸ ಮಾಡ್ತೀನಿ ಅಮ್ಮ ಇವಾಗ. ನೀವ್ ಯಾರು, ಯಾರಿಗ ಮಾಡಿದಿರಾ, ಏನು, ಯಾವ ಹರೀಶ ಯಾರಿಗ ಮಾಡಿದ್ರಿ ಹೇಳ್ರಿ. ಇದ್ಯಾರು ಜಯಮ್ಮ ತಾನೆ? ದಯವಿಟ್ಟು ನಂಗ್ ಬೈಬೇಡಿ ಅಮ್ಮ, ನಾನು ಈಗ್ಲೇ ಬೇಜಾರಲ್ಲಿದ್ದೀನಿ. ನೀವ್ ಇನ್ನ ಹೋಯ್ದ್ರೆ ನನ್ಗೆ ಇನ್ನ ಅಳು ಬಂದ್ಬಿಡ್ತದ ಒಳಗಡೆಯಿಂದ. ಅಲ್ರಿ, ನಮ್ಗೆ ಯಾರು ಅಂತ ಫಸ್ಟ್ ಡೀಟೇಲ್ಸ್ ಹೇಳ್ಬೇಕು ನಮ್ಗೆ. ಏನ್ ಗಾಬರಿ ಮಾಡ್ತೀರ, ಅದೇನ್ ಕತೆ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಗಾಬರಿ ಏನಿಲ್ಲ ಅಮ್ಮ, ನಾನು ಸಣ್ಣವನಿದ್ದಾಗ ನಮ್ಮ ಅಮ್ಮ ಹೇಳ್ತಾರ ಮಾತನ್ನ ನಾನು ಕೇಳ್ಬೇಕಾಗಿತ್ತು, ಕೇಳ್ಬೇಕಾಗಿತ್ತು ಅಂತ ನನ್ಗೆ ಒತ್ತಿ ಒತ್ತಿ ಅನಿಸ್ತಾ ಇತ್ತು. ಇವತ್ತು ಕೇಳ್ಬೇಕು, ಕೇಳಲಿಲ್ಲ ಅಂದ್ರೆ ಎಲ್ಲರಿಗೂ ಅದೇ ಗತಿನೇ ಆಗದು. ಬಟ್ ನನ್ ತರ ಯಾರಿಗೂ ಆಗ್ಬಾರ್ದು ಅಮ್ಮ, ಯಾರಿಗೂ ಆಗ್ಬಾರ್ದು. ನನ್ಗೆ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಏನಾಗೈತೆ ಪ್ರಾಬ್ಲಮ್ ಹೇಳ್ರಿ, ಏನೇನಾಗೈತೆ ಅಂತ. ಅಯ್ಯೋ ಏನೇನೋ ಆಗೈತೆ ಕೈ ಹೇಳಿದ್ರೆ ಇವತ್ತೆಲ್ಲ ಬೇಕು. ಅಯ್ಯೋ ಸರಿ, ಏನೇನಾಗೈತೆ ಅಂತ ಗೊತ್ತಾಗ್ಬೇಕಲ್ಲ. ಬಟ್ ನನ್ಗೆ ಇವಾಗ್ಲೂ ಅನ್ಸೋದಷ್ಟೇ, ನಾನು ಸಣ್ಣವನಾಗಿದ್ದಾಗ ನಮ್ಮ ಅಮ್ಮ ಹೇಳಿದ್ ಮತ್ತೆ ನಾನು ಕೇಳ್ಬೇಕಾಗಿತ್ತು, ಇವತ್ ನಂಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಹಲೋ ಸರ್. ಅಮ್ಮ ಅಂತ ಬಾಯಿ ತುಂಬ ಮಾತಾಡ್ಸೋದು ತಪ್ಪ ಅಮ್ಮ? ಏನಿಲ್ಲ, ತಪ್ಪೇನಿಲ್ಲ. ನಮ್ಗೆ ಒಂದ್ ಸ್ವಲ್ಪ ನಮಗೆ ಟೆನ್ಷನ್ ಜಾಸ್ತಿ, ಏನಾದ್ರೂ ಈ ತರ ಅಂದ್ಬಿಟ್ರೆ ಒಂಥರ ಆಗುತ್ತೆ. ಒಂಥರ ಅಲ್ಲ, ನನ್ಗೆ ಈಗಾಗಿರೋ ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಿರೋದು ನಿಮ್ಮ ಹತ್ರ ಹಂಚ್ಕೋತಾರ. ನಾನು ಹೇಳ್ರಿ, ನಮ್ಮಮ್ಮ ಏನೋ ಹೇಳ್ತಾ ಇದ್ರು ನಾನು ಚಿಕ್ಕವನಿದ್ದಾಗ. ಏನಂತ ಹೇಳ್ತಿದ್ರು? ಅದೇ ಕೇಳಲಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನನ್ಗೆ, ಅವ್ರು ಏನ್ ಹೇಳ್ತಿದ್ರು ಅಂತ ಕೇಳಿಲ್ಲ. ಬಟ್ ನಾನು ಕೇಳಿಸ್ಕೋಬೇಕಾಗಿತ್ತು ಅವಾಗ ಅಂತ ನನ್ಗೆ ಇವಾಗ ಅನಿಸ್ತೈತೆ. ಅದನ್ನೇ ಹೇಳಕ್ ಬರ್ತಿರೋದು ನಾನು ನಿಮ್ಗೆ. ನಾನು ಹೇಳ್ತೀನಿ, ಭಯಬೇಡದ ಮೇಲೆ ಸದ್ಯಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಫೋನ್ ಯಾವ ಕೈಲಿ ಇಟ್ಕೊಂಡಿದ್ದೀರಾ? ಬಲ್ಲಾಗ ಏನ್ ಬಾಯ್ ಹತ್ರ ತಕೊ ಬನ್ನಿ, ಬಾಯ್ ಬಡ್ಕೊಳ್ಳಿ. ಮತ್ತೇನ್ ಮಾಡ್ಲಿ ಅಂದ್ರೆ ನಾನೇನ್ ಹೇಳಿ ಅಂಟಿ? ಇದ್ಯಾಕ್ ನಂಗೆ ತೂ ಅಂತ ಇದ್ದೀರಾ ನೀವು? ಹಲೋ, ಕೊಡಿ ಜಯಮ್ಮಂಗೆ. ಕೇಳ್ಬೇಕಲ್ವಾ, ಗೊತ್ತಿಲ್ಲ ಅಂತ ಅನ್ಕೊಂಡು ನೀವು ದೂರ ಹೋದ್ರೆ ಫೋನ್ ಇಂದ ಹೆಂಗ್ ಗೊತ್ತಾಯ್ತದೆ? ಆಯ್ತು, ನೀವ್ ಯಾಕೆ ಹಿಂಗ್ ಉರ್ದು ಬಿಡ್ತಾ ಇದೀರಾ? ಸ್ವಲ್ಪ ಸಮಾಧಾನವಾಗಿ ಕೇಳಿ, ಕೋಪ ಮಾಡ್ಕೋಬೇಡಿ ಜಾಸ್ತಿ. ಮತ್ ನನಗೆ ಡೈರೆಕ್ಟ್ ಆಗಿ ಎಚ್ಚರಿಕೆ ಹೇಳ್ಬಿಟ್ರೆ ಸರಿ, ನನಗೆ ಸಾಧಾರಣವಾಗಿ ಕೇಳ್ತೀನಿ. ನನಗೆ ಕುಯ್ತಾ ಇದ್ರೆ ನನಗೆ ಆಗಲ್ಲ. ಏನ್ ಹಿಡ್ಕಂಡ್ ಕೂತಿದೀನಿ, ಕಲ್ಲಂಗಡಿ ಹಿಡ್ಕಂಡ್ ಕೂತಿದ್ದ ಕುಯ್ಯಾಕೆ? ಅದೇನ್ ಯಾರು
ಆರ್ ಜೆ ಸುನಿಲ್ ಅನ್ಬಿಟ್ಟು ಮಾತಾಡೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೇನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ. ನಿಮ್ ಮಗಳೇ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕರ ಮಾಡಕ್ ಹೇಳಿದ್ರು. ಮುಗಿಸ್ತಾ ಗೊತ್ತಲ್ಲ, ನಾನ್ ಟ್ರ್ಯಾಪ್ ಮಾಡ್ಬೇಕು ಅಂದ್ರೆ ಯಾರೇ ಆಗಿದ್ರು ಎಲ್ಲೇ ಇದ್ರು ಏನೇ ಮಾಡ್ತಿದ್ರು ಮಾಡ್ತಿದ್ರು, ನೀವು ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಈ ನನ್ನ ವಾಟ್ಸಪ್ ನಂಬರ್ಗೆ ಅಂತ ಹೇಳ್ತಾ, ನನ್ನ ಚಾನಲ್ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ರೆಡ್ ಕಲರ್ ಬಟನ್ನ ಒತ್ತಿ, ಅದಾದಮೇಲೆ ಬೆಲ್ ಕಾಣಿಸುತ್ತೆ, ಅದರಲ್ಲಿ ಆಲ್ ಬಟನ್ನ ಒತ್ತಿ, ಅದಾದಮೇಲೆ ನಾನು ಮಾಡೋ ಟ್ರ್ಯಾಪ್ಗಳು ನಿಮಗೆ ಬರುತ್ತೆ ನೋಟಿಫಿಕೇಷನ್ನು ಬೆಳಿಗ್ಗೆ ಆದ ತಕ್ಷಣ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.